ಹಲೋ ಎವ್ರಿವನ್, ಇವತ್ತು ನಾವು ಡಿಸ್ಕ್ರೈಬ್ ದ ರೋಲ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆನ್ ಹ್ಯೂಮನ್ ಹೆಲ್ತ್. ಓಕೆ, ಸೊ ಮಾನವನ ಆರೋಗ್ಯದ ಮೇಲೆ ಮಾಹಿತಿ ತಂತ್ರಜ್ಞಾನ ಪಾತ್ರವನ್ನು ವಿವರಿಸಿ. ಸೊ ಇದು ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಜಿ ಎಸ್ ಪೇಪರ್ 3 ಫಸ್ಟ್ ಸೆಕ್ಷನ್ ಏನಿದೆ, ಸೊ ರೀಸೆಂಟ್ ಟ್ರೆಂಡ್ಸ್ ಇನ್ ಸೈನ್ಸ್ ಟೆಕ್ನಾಲಜಿ ಏನಿದೆ, ಸೊ ಅದರಲ್ಲಿ ಒಂದು ಕ್ವೆಶನ್ನ ಪಿಕ್ ಮಾಡಿಕೊಂಡು ಡಿಸ್ಕಸ್ ಮಾಡೋಣ. ಇದು 2014 ಬಂದಿತ್ತು, ಸೆಕ್ಷನ್ 1 ಕ್ವೆಶನ್. ಸೊ ಅದು ಅಪ್ರೋಚ್ ಏನಿರುತ್ತೆ, ಫಸ್ಟ್ ಡೆಫಿನಿಷನ್ ಆಫ್ ಹೆಲ್ತ್ ಐ ಟಿ. ಹೆಲ್ತ್ ಐ ಟಿ ಅಂದರೆ ಹೆಲ್ತ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು. ನೆಕ್ಸ್ಟು ಬಾಡಿ ಪಾರ್ಟಲ್ಲಿ ನಾವು ಏನು ಬರಿತೀವಿ ಅಂದರೆ ಡಿಸ್ಕ್ರೈಬ್ ದ ರೋಲ್, ಸೊ ಪಾತ್ರ ಏನು ಅಂದರೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ. ಸೊ ಅದಕ್ಕೆ ಬರೋಕ್ಕಿಂತ ಮುಂಚೆ ನಾವು ಯಾವ್ಯಾವ ಅಪ್ಲಿಕೇಶನ್ಸ್ನ ನಾವು ಯೂಸ್ ಮಾಡ್ತೀವಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಪ್ಲಿಕೇಶನ್ಸ್ನ ಹ್ಯೂಮನ್ ಹೆಲ್ತ್ ಸೆಕ್ಟರ್ನಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋತೀವಿ. ಆಮೇಲೆ ಏನು ರೋಲ್, ಸೊ ಯಾವ ಪಾತ್ರನ ಪ್ಲೇ ಮಾಡುತ್ತೆ ಅನ್ನೋದನ್ನು ನಾವು ಬರೀ. ನೆಕ್ಸ್ಟ್ ಕನ್ಕ್ಲೂಷನ್ ಬಂದು ವೇ ಫಾರ್ವರ್ಡ್, 12.5 ಮಾರ್ಕರ್ಸ್, ಸೊ 3-4 ಪೇಜಸ್. 2014 4 ಪೇಜಸ್ ಕೊಟ್ಟಿದ್ರು, ಸೊ ಆಮೇಲೆ 2015-17 3 ಪೇಜಸ್ಗೆ ರೆಡ್ಯೂಸ್ ಮಾಡಿದ್ರು. ಹೆಲ್ತ್ ಐ ಟಿ ಅಂದರೆ ಏನು, ಹೆಲ್ತ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ರೆಫರ್ಸ್ ಟು ದ ಟೆಕ್ನಾಲಜಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಯೂಸ್ಡ್ ಟು ರೆಕಾರ್ಡ್, ಅನಲೈಸ್ ಆ್ಯಂಡ್ ಶೇರ್ ಪೇಷಂಟ್ ಡಾಟಾ. ಸೊ ಪೇಷಂಟ್ ಡಾಟಾ ಏನಿದೆ, ಇನ್ಫಾರ್ಮೇಷನ್ ಏನಿದೆ, ಸೊ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಅನಲೈಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ಶೇರ್ ಮಾಡೋದಕ್ಕೆ, ಶೇರ್ ವಿತ್ ದ ಪೇಷಂಟ್ ಆಸ್ ವೆಲ್ ಆಸ್ ಶೇರ್ ವಿತ್ ದ ಡಾಕ್ಟರ್ಸ್ ಆರ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್. ಸೊ ಈ ಪ್ರೋಸೆಸ್ಸಿಗೆ ನಾವೇನಂತೀವಿ, ಹೆಲ್ತ್ ಐ ಟಿ ಅಂತ ಹೇಳ್ತೀವಿ. ಸೊ ಹೆಲ್ತ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಓಕೆ, ಸೊ ಅಪ್ಲಿಕೇಶನ್ಸ್ ಏನೇನು ಆಯಿತಾ, ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನನ ನಾವು ಹೆಲ್ತ್ ಸೆಕ್ಟರ್ನಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ. ಸಿ, ಅವರು ಇನ್ ಪರ್ಟಿಕ್ಯುಲರ್ ಹ್ಯೂಮನ್ ಹೆಲ್ತ್ ಅಂತಲೇ ಕೇಳಿದ್ದಾರೆ, ಸೊ ಇಲ್ಲಿ ನಾವು ಅನಿಮಲ್ ಹೆಲ್ತು ಅಲ್ಲೆಲ್ಲ ನಾವು ಕನ್ಸಿಡ್ರೇಷನಿಗೆ ತೊಗೊಳ್ಳಲ್ಲ. ಸೊ ಡೈರೆಕ್ಟ್ಲಿ ನಾವು ಹ್ಯೂಮನ್ ಹೆಲ್ತಲ್ಲಿ ಏನೇನು ಅಪ್ಲಿಕೇಶನ್ಸ್ ಇದೆ ಅನ್ನೋದನ್ನು ನೋಡ್ತೀವಿ. ಫಸ್ಟ್ ಒನ್ನು ಎಲೆಕ್ಟ್ರಾನಿಕ್ ಹೆಲ್ತ್ ಇನ್ಫಾರ್ಮೇಷನ್ ಸೋರ್ಸಸ್. ಆಯಿತಾ, ಇ ಹೆಲ್ತ್, ಅನ್ ಎನಾರ್ಮಸ್ ಅಮೌಂಟ್ ಆಫ್ ಹೆಲ್ತ್ ಇನ್ಫಾರ್ಮೇಷನ್ ಇಸ್ ಅವೈಲೇಬಲ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್. ಎಲೆಕ್ಟ್ರಾನಿಕ್ ಫಾರ್ಮ್ ಹೇಗೆ, ಡಿಜಿಟಲೈಸ್ಡ್ ಹೆಲ್ತ್ ರೆಕಾರ್ಡ್ಸ್. ಓಕೆ, ಸೊ ಇಂಡಿಯಾದಲ್ಲಿ ನಾವೇನು ಲಾಂಚ್ ಮಾಡಿದ್ದೀವಿ ಪ್ರೋಗ್ರಾಮು, ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್. ಆಯಿತಾ, ಸೊ ಇದು ಫಸ್ಟು ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಆಗಿತ್ತು. ಸೊ ಇಟ್ ಇಸ್ ರೀನೇಮ್ಡ್ ಆಸ್ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್. ಇಟ್ ಏಮ್ಸ್ ಟು ಕ್ರಿಯೇಟ್ ಆ್ಯನ್ ಇಂಟಿಗ್ರೇಟೆಡ್, ಇಂಟಿಗ್ರೇಟೆಡ್ ಅಂದರೆ ಹೋಲಿಸ್ಟಿಕ್ ಎಲ್ಲ ಸೇರಿ ಇಂಟಿಗ್ರೇಟೆಡ್ ಹೆಲ್ತ್ ಕೇರ್ ಸಿಸ್ಟಮ್ ದಟ್ ವಿಲ್ ಲಿಂಕ್ ಪ್ರಾಕ್ಟೀಷನರ್ಸ್. ಪ್ರಾಕ್ಟೀಷನರ್ಸ್ ಅಂದರೆ ಯಾರಪ್ಪ, ಡಾಕ್ಟರ್ಸ್, ಹೆಲ್ತ್ ಪ್ರೊಫೆಷನ್, ಹೆಲ್ತ್ ಕೇರ್ ಪ್ರೊಫೆಷನಲ್ಸು ಆ್ಯಂಡ್ ಪೇಷಂಟ್ಸ್ ಡಿಜಿಟಲಿ. ಸೊ ಲಿಂಕ್ ಮಾಡುತ್ತೆ ಬೈ ಗಿವಿಂಗ್ ದಮ್ ಆಕ್ಸೆಸ್ ಟು ರಿಯಲ್ ಟೈಮ್ ಹೆಲ್ತ್ ರೆಕಾರ್ಡ್ಸ್. ಆಯಿತಾ, ಸೊ ಇಬ್ಬರಿಗೂ ಆಕ್ಸೆಸ್ ಇರುತ್ತೆ ಪೇಷಂಟ್ ಹೆಲ್ತ್ ರೆಕಾರ್ಡ್ ಮೇಲೆ. ಆಯಿತಾ, ಸೊ ಇವಾಗ ನಾವು ಫಸ್ಟ್ ಹೊಸದಾಗಿ ನ್ಯಾಷನಲ್ ಹೆಲ್ತ್ ಐ ಡಿ, ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಐ ಡಿ ಜನರೇಟ್ ಮಾಡಿದ್ದೀವಿ ಅಂಡರ್ ದಿಸ್ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್. ಹೆಲ್ತ್ ಐ ಡಿ ಇದಕ್ಕೆ ಏನಂತಾರೆ, ಆಭಾ ನಂಬರ್ ಅಂತಾರೆ. ಓಕೆ, ಸೊ ಪ್ರತಿಯೊಬ್ಬ ಪೇಷಂಟಿಗೂ ಯುನೀಕ್ ಡಿಜಿಟಲ್ ಹೆಲ್ತ್ ಐ ಡಿ ಅಥವಾ ಯುನೀಕ್ ಆಭಾ ನಂಬರ್ ಇರುತ್ತೆ. ಇಟ್ ಇಸ್ ಅ 14-digit ನಂಬರ್. ಸೊ ಈ ನಂಬರ್ನ ನಾವು ಹೋಗಿ ವೆಬ್ಸೈಟಲ್ಲಿ ಟೈಪ್ ಮಾಡಿದ್ರೆ ಸೊ ಆ ಪೇಷಂಟ್ದು ಕೇಸ್ ಹಿಸ್ಟ್ರಿ ಫುಲ್ಲು ಓಪನ್ ಆಗುತ್ತೆ. ಆಯಿತಾ, ಸೊ ದಿಸ್ ಇಸ್ ಆಭಾ ನಂಬರ್, ದಟ್ ಇಸ್ 14-digit ಐ ಡಿ, ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಐ ಡಿ. ಓಕೆ, ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ದ ಇನ್ಫಾರ್ಮೇಷನ್ ಅಬೌಟ್ ದ ಪೇಷಂಟ್. ನೆಕ್ಸ್ಟು ಬ್ರಿಂಗಿಂಗ್ ಹೆಲ್ತ್ ಕೇರ್ ಆನ್ಲೈನ್. ಆಯಿತಾ, ಸೊ ಇವಾಗ ರೂರಲ್ ಏರಿಯಾಸಲ್ಲಿ, ಸೊ ರೂರಲ್ ಏರಿಯಾಸಲ್ಲಿ ಹೆಚ್ಚು ಅಂದರೆ ಏನಿರುತ್ತೆ, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಇರುತ್ತೆ. ಸೊ ಅವರಿಗೆ ಸ್ಪೆಷಲೈಸ್ಡ್ ಸರ್ಜರಿ ಬಗ್ಗೆ ಆಗಿರ್ಬೋದು ಅಥವಾ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಬಗ್ಗೆ ಆಗಿರ್ಬೋದು, ಸೊ ಇನ್ಫಾರ್ಮೇಷನ್ ಬೇಕು ಅಂದಾಗ ಎಲ್ಲರೂ ರೂರಲ್ ಏರಿಯಾಸಿಂದ ಸಿಟಿಗೆ, ಅರ್ಬನ್ ಏರಿಯಾಸ್ಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸೊ ಆವಾಗ ಏನು ಹೆಲ್ಪಿಗೆ ಬರುತ್ತೆ, ಟೆಲಿ ಮೆಡಿಸಿನ್ ಹೆಲ್ಪಿಗೆ ಬರುತ್ತೆ ಅಥವಾ ಟೆಲಿ ಹೆಲ್ತ್ ಸರ್ವಿಸಸ್ ಬರುತ್ತೆ. ಸೊ ದಟ್ ಇಸ್ ಅಂಡರ್ ದ ನ್ಯಾಷನಲ್ ಟೆಲಿ ಮೆಡಿಸಿನ್ ಸರ್ವಿಸ್. ಸೊ ನಮ್ಮ ಇಂಡಿಯಾದ್ದು ಟೆಲಿ ಹೆಲ್ತ್ ಸರ್ವಿಸ್ಗೆ ಏನಂತಾರೆ, ಇ ಸಂಜೀವಿನಿ ಅಂತಾರೆ. ಓಕೆ, ಪೇಷಂಟ್ಸ್ ಕನ್ಸಲ್ಟ್ ಓವರ್ ಡಾಕ್ಟರ್ಸ್ ಆ್ಯಂಡ್ ಸ್ಪೆಷಲಿಸ್ಟ್ಸ್ ಇನ್ ಅರ್ಬನ್ ಏರಿಯಾಸ್. ಸೊ ರೂರಲ್ ಏರಿಯಾಸಲ್ಲಿರುವಂಥ ಡಾಕ್ಟರ್ಸು ದೇ ಕನ್ಸಲ್ಟ್ ದಿ ಸ್ಪೆಷಲಿಸ್ಟ್ ಆರ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಇನ್ ದಿ ಅರ್ಬನ್ ಏರಿಯಾಸ್ ಆ್ಯಂಡ್ ಗೇನ್ ಇನ್ಪುಟ್ಸ್ ಅಬೌಟ್ ದಿ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ಸ್ ದಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಇನ್ ರೂರಲ್ ಏರಿಯಾಸ್. ಆಯಿತಾ, ಆನ್ ಅ ಡೈಲಿ ಬೇಸಿಸ್ ಯೂಸಿಂಗ್ ಡಿಜಿಟಲ್ ಮೀಡಿಯಮ್ ಟು ಸೀಕ್ ಹೆಲ್ತ್ ಸರ್ವಿಸ್. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಟೆಲಿ ಮೆಡಿಸಿನ್ ಅಥವಾ ಟೆಲಿ ಹೆಲ್ತ್ ಕೇರ್ ಅಥವಾ ಇ ಮೆಡಿಸಿನ್ ಇ ಹೆಲ್ತ್ ಕೇರ್. ಸೊ ಇಂಡಿಯಾದ ಪ್ರೋಗ್ರಾಮ್ ಹೆಸರೇನು, ಇ ಸಂಜೀವಿನಿ, ಇಟ್ ಇಸ್ ಅ ಸ್ಕೀಮ್. ನೆಕ್ಸ್ಟು ಮೆಡಿಕಲ್ ಇಮೇಜಸ್. ಮೆಡಿಕಲ್ ಇಮೇಜಸ್ ನಾವೆಲ್ಲ ನೋಡೇ ಇರ್ತೀವಿ. ಸೊ MRI ಸ್ಕ್ಯಾನ್, CT ಸ್ಕ್ಯಾನ್ ಏನು ಮಾಡ್ತಾರೆ, ಸೊ ಆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆಲ್ಲ ಸ್ಕ್ಯಾನಿಂಗ್ ಬರುತ್ತೆ ಅಲ್ವಾ. ಸೊ MRI ಸ್ಕ್ಯಾನು, CT ಸ್ಕ್ಯಾನು ಪ್ಲಸ್ ಎಲೆಕ್ಟ್ರೋಕಾರ್ಡಿಯೋಗ್ರಫಿ ECG. ಸೊ ಹಾರ್ಟಲ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಹೇಗೆ ವರ್ಕ್ ಆಗ್ತದೆ ಹಾರ್ಟಲ್ಲಿ, ECG. ನೆಕ್ಸ್ಟು EEG.
ಬ್ರೈನಲ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಹೇಗೆ ವರ್ಕ್ ಆಗ್ತದೆ, ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್. ಆಯಿತಾ? ಸೊ ಇದನ್ನೆಲ್ಲ ನಾವು ನೋಡಿರ್ತೀವಿ ಹಾಸ್ಪಿಟಲ್ಸ್ನಲ್ಲಿ. ಮೆಡಿಕಲ್ ಇಮೇಜಿಂಗ್ ಗಿವ್ಸ್ ದ ಇಮೇಜಸ್ ಆಫ್ ದಿ ಇಂಟೀರಿಯರ್ ಆಫ್ ದ ಬಾಡಿ. ಸೊ ಹ್ಯೂಮನ್ ಬಾಡಿ ಒಳಗಡೆ ಏನು ಇಂಟೀರಿಯರ್ ಪಾರ್ಟ್ಸ್ ಆರ್ಗನ್ಸ್ ಹೇಗೆ ವರ್ಕ್ ಆಗ್ತದೆ ಅನ್ನೋದನ್ನು ಒಂದು ಪಿಕ್ಚರ್ ಕೊಡುತ್ತೆ ಫಾರ್ ಕ್ಲಿನಿಕಲ್ ಅನಾಲಿಸಿಸ್ ಆ್ಯಂಡ್ ಮೆಡಿಕಲ್ ಇಂಟರ್ವೆನ್ಷನ್, ಆ್ಯಸ್ ವೆಲ್ ಆ್ಯಸ್ ವಿಶ್ವಲ್ ರೆಪ್ರೆಸೆಂಟೇಷನ್ ಆಫ್ ದ ಫಂಕ್ಷನ್ ಆಫ್ ಸಮ್ ಆರ್ಗನ್ಸ್ ಆರ್ ಟಿಶ್ಯೂಸ್. ಸೊ ಲೈವಲ್ಲಿ ರಿಯಲ್ ಟೈಮ್ನಲ್ಲಿ ನಾವು ನೋಡ್ಬೋದು ಹೇಗೆ ಆರ್ಗನ್ಸ್ ವರ್ಕ್ ಆಗ್ತಾ ಇದೆ ಅಂತ, ಹಾರ್ಟ್ ಹೇಗೆ ಬೀಟ್ ಆಗ್ತದೆ, ಹೇಗೆ ಸಿಗ್ನಲ್ಸ್ ಪಾಸ್ ಆಗ್ತಿದೆ ಅಂತ. ದಿಸ್ ಹೆಲ್ಪ್ಸ್ ಇನ್ ಡಯಾಗ್ನೋಸಿಂಗ್ ಆ್ಯಂಡ್ ಟ್ರೀಟಿಂಗ್ ಡಿಸೀಸಸ್. ಸೊ ಅದನ್ನು ನೋಡಿಕೊಂಡು ಎಲ್ಲೋ ಡಾಕ್ಟರ್ಸ್ ಡಿಸೈಡ್ ಮಾಡೋದು. ಸೊ ನಮಗೆ ಏನಾದರೂ ಅನಾಮಲೀಸ್ ಇದ್ದರೆ, ಏನಾದರೂ ಡಿಸೀಸಸ್ ಇದ್ದರೆ ಡಿಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ, ಆ್ಯಂಡ್ ಐಡೆಂಟಿಫೈಯಿಂಗ್ ಅಬ್ನಾರ್ಮ್ಯಾಲಿಟಿ. ಓಕೆ, ಸೊ ಎಕ್ಸಾಂಪಲ್ MRI ಸ್ಕ್ಯಾನ್, ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಆ್ಯಂಡ್ ಇಮೇಜಿಂಗ್ ಸ್ಕ್ಯಾನ್, MRI ಸ್ಕ್ಯಾನ್, ಎಲೆಕ್ಟ್ರೋಕಾರ್ಡಿಯೋಗ್ರಫಿ ECG ಎಕ್ಸೆಟ್ರಾ. ಓಕೆ, ಸೊ ಅಪ್ಲಿಕೇಶನ್ಸ್ ಏನೇನು ನೋಡಿದ್ವಿ? ಒಂದು ಬಿಗ್ ಡಾಟಾ, ಯಾಕಂದರೆ ಪಾಪ್ಯುಲೇಷನ್ ಜಾಸ್ತಿ ಇದೆ ಇಂಡಿಯಾದ್ದು. ಸೊ ಎಲ್ಲ ಪೇಷಂಟ್ಸ್ವೇ ನಾವು ಡಾಟಾ ಕಲೆಕ್ಟ್ ಮಾಡ್ತೀವಿ ಅಂದರೆ ಇಟ್ ಇಸ್ ಆಬ್ವಿಯಸ್ಲಿ ಇಟ್ ಇಸ್ ಅ ಬಿಗ್ ಡಾಟಾ. ಸೊ ಬಿಗ್ ಡಾಟಾ ಇಟ್ ಇಸ್ ಯೂಸ್ಡ್ ಇನ್ ಈ ಆಭಾ ನಂಬರ್, 14-digit ಆಭಾ ನಂಬರ್ನ ಯೂಸ್ ಮಾಡಿಕೊಂಡು ವಿ ಆರ್ ಕಲೆಕ್ಟಿಂಗ್ ದ ಡಾಟಾ ಆಫ್ ಪೇಷಂಟ್ಸ್. ನೆಕ್ಸ್ಟು ಬ್ರಿಂಗಿಂಗ್ ಹೆಲ್ತ್ ಕೇರ್ ಆನ್ಲೈನ್, ದಟ್ ಇಸ್ ಸಂಜೀವಿನಿ ಟೆಲಿಮೆಡಿಸಿನ್ ಪ್ರೋಗ್ರಾಮ್. ಅದು ಬಿಟ್ಟರೆ ಮೆಡಿಕಲ್ ಇಮೇಜಿಂಗಲ್ಲಿ ಯೂಸ್ ಮಾಡ್ತೀವಿ ITನ. ಓಕೆ, ನೆಕ್ಸ್ಟು ಇನ್ನೇನರಲ್ಲಿ ಯೂಸ್ ಮಾಡ್ತೀವಿ? ಮೆಡಿಕಲ್ ಪ್ರಾಕ್ಟೀಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಹೆಲ್ಪ್ ಇನ್ ಹ್ಯಾಂಡ್ಲಿಂಗ್ ಡಿಫ್ರೆಂಟ್ ಕ್ಲಿನಿಕಲ್ ಆಸ್ಪೆಕ್ಟ್ಸ್ ಆಫ್ ಹೆಲ್ತ್ ಫೆಸಿಲಿಟೀಸ್. ಅಂದರೆ ಒಂದು ಹಾಸ್ಪಿಟಲ್ ಒಳಗಡೆ, ಸೊ ಅಪಾರ್ಟ್ ಫ್ರಮ್ ಪೇಷಂಟ್ಸ್, ಒಂದು ಹಾಸ್ಪಿಟಲ್ ಒಳಗಡೆ ನಾವೇನಕ್ಕೆ ITಯೂಸ್ ಮಾಡ್ತೀವಿ ಅಂದರೆ, ಫಸ್ಟ್ ನಾವು ಹಾಸ್ಪಿಟಲ್ಸಿಗೆ, ಇವಾಗ ದೊಡ್ಡ ದೊಡ್ಡ ಅರ್ಬನ್ ಹಾಸ್ಪಿಟಲ್ಸಿಗೆ ಹೋಗ್ತಿದ್ದಂಗೆ, ಸೊ ದೇ ಎಂಟರ್ ಆರ್ ಇನ್ಫಾರ್ಮೇಶನ್ ಇನ್ ಅ ಕಂಪ್ಯೂಟರ್ ಅಲ್ವಾ. ಸೊ ಇಲ್ಲಾಂದರೆ ಕೆಲವು ಕಡೆ ಏನಿರುತ್ತೆ, ಪೇಷಂಟ್ಸೇ ಎಂಟರ್ ಮಾಡಬೇಕು. ಸೊ ನಮ್ಮದು ಮೇಲ್ ಐಡಿಯಿಂದ ಹಿಡಿದು ಫೋನ್ ನಂಬರು, ಏಜು, ನಮ್ಮ ಸೆಕ್ಸ್ ಎಲ್ಲದನ್ನು ನಾವೇ ಎಂಟರ್ ಮಾಡಬೇಕು ಅಂತ ಇರುತ್ತೆ ಅಲ್ವಾ. ಸೊ ಲೈಕ್ ಎಂಟರಿಂಗ್ ದ ಡಾಟಾ, ಸ್ಕೆಡ್ಯೂಲಿಂಗ್ ಅಪಾಯಿಂಟ್ಮೆಂಟ್ಸ್. ಓಕೆ, ಇವಾಗ ಆನ್ಲೈನ್ ಅಪಾಯಿಂಟ್ಮೆಂಟ್ಸು ನಾವು ತೊಗೊಬೋದು, ಪ್ರೀ ರೆಕಾರ್ಡೆಡ್. ನೆಕ್ಸ್ಟ್ ಬಿಲ್ಲಿಂಗ್ ಆ್ಯಂಡ್ ಪೇಮೆಂಟ್ಸ್, ಮತ್ತು ರಿಪೋರ್ಟ್ ಜನರೇಷನ್, ಇನ್ಶೂರೆನ್ಸ್ ಎಲಿಜಿಬಿಲಿಟಿ ವೆರಿಫಿಕೇಷನ್, ಇದೆಲ್ಲ ವಿತ್ ರೆಸ್ಪೆಕ್ಟ್, ಡೈರೆಕ್ಟ್ ವಿತ್ ರೆಸ್ಪೆಕ್ಟ್ ಪೇಷಂಟ್ಸ್ ಅಲ್ಲ ಅಂದ್ರೂ ಇಂಡೈರೆಕ್ಟ್ಲಿ ರಿಲೇಟೆಡ್ ಇದ್ರು ಕೂಡ. ಸೊ ಈ ಏನೇನು ಪ್ರೋಸೆಸಸ್ ಇರುತ್ತೆ, ಇದೆಲ್ಲ ಒಂದು ಹಾಸ್ಪಿಟಲ್ ಫೆಸಿಲಿಟಿ ಅಥವಾ ಮೆಡಿಕಲ್ ಫೆಸಿಲಿಟಿನಲ್ಲಿ ಆಗುತ್ತೆ ಅಲ್ವಾ. ಸೊ ಅದರಲ್ಲೂ ನಾವು ಏನು ಯೂಸ್ ಮಾಡ್ತೀವಿ, ಇನ್ಫಾರ್ಮೇಷನ್ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಈ ಪ್ರಿಸ್ಕ್ರೈಬಿಂಗ್ ಸಾಫ್ಟ್ವೇರ್, ಸೊ ಇವಾಗ ಎಷ್ಟೊಂದು ಜನ ಡಾಕ್ಟರ್ಸು, ಸೊ ಅವ್ರು ಏನು ಪ್ರಿಸ್ಕ್ರಿಪ್ಷನ್ ಬರೀತಾರೆ ಅದರದ್ದು ಈ ಫಾರ್ಮು ಜನರೇಟ್ ಆಗಿ ನಮ್ಮ ಮೊಬೈಲಿಗೆ ಬರುತ್ತೆ, ಆಯಿತಾ, ಆನ್ಲೈನ್ ಈ ಕಾಪಿ ಬರುತ್ತೆ ಅಥವಾ ಅವರ ಹಾಸ್ಪಿಟಲ್ ಸಿಸ್ಟಮ್ನಲ್ಲೇ ಸ್ಟೋರ್ ಆಗಿರುತ್ತೆ. ಓಕೆ, ಸೊ ಡೈರೆಕ್ಟಾಗಿ ಇವಾಗ ಪೇಷಂಟ್ ಹೋಗ್ಬಿಟ್ಟು ಡಾಕ್ಟರ್ನ ಮೀಟ್ ಮಾಡಬೇಕು, ನಾವು ನಮ್ಮ ಪ್ರಿಸ್ಕ್ರಿಪ್ಷನ್ ಲಾಸ್ಟ್ ಟೈಮ್ ವಿಸಿಟ್ ಮಾಡಿ ಪ್ರಿಸ್ಕ್ರಿಪ್ಷನ್ ತೊಗೊಂಡೋಗಿಲ್ಲ ಅಂದ್ರೂ, ಸೊ ಅಲ್ಲಿ ರಿಸೆಪ್ಷನಿಸ್ಟಿಗೆ ಹೇಳಿದ್ರೆ ನಮ್ಮ ಫೋನ್ ನಂಬರ್ ಟೈಪ್ ಮಾಡ್ತಿದ್ದಂಗೆ, ಸೊ ನಮ್ಮದು ಪ್ರೀವಿಯಸ್ ಕೇಸ್ ಏನೇನಿರುತ್ತೆ ಅದೆಲ್ಲ ಡಾಕ್ಟರ್ ಹತ್ರ ಅವ್ರ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಜನರೇಟ್ ಆಗಿ ಬರುತ್ತೆ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಈ ಪ್ರಿಸ್ಕ್ರೈಬಿಂಗ್ ಸಾಫ್ಟ್ವೇರ್. ಡಾಕ್ಟರ್ಸ್ ಜನರೇಟ್ ಆ್ಯಂಡ್ ಶೇರ್ ಪ್ರಿಸ್ಕ್ರಿಪ್ಷನ್ಸ್ ವಿತ್ ಯರ್ ಪೇಷಂಟ್ಸ್ ಆನ್ಲೈನ್ ಆರ್ ಸೆಂಡ್ ಟು ದ ಫಾರ್ಮಸೀಸ್, ಫಾರ್ಮಸಿಸ್ಟ್ ಡೈರೆಕ್ಟ್ಲಿ, ಫಾರ್ಮಸಿಸ್ಟ್ ಅಂದರೆ ಮೆಡಿಕಲ್ ಶಾಪ್ಸ್ ಅವರು. ಸೊ ಅವ್ರಿಗೂ ಡೈರೆಕ್ಟಾಗಿ ಕಳಿಸ್ಬೋದು, ಅವ್ರ ಹತ್ರನೂ ಇರುತ್ತೆ, ನಮ್ಮ ಫೋನ್ಗೂ ಕೂಡ ಬರುತ್ತೆ. ನೆಕ್ಸ್ಟ್ ರಿಮೋಟ್ ಪೇಷಂಟ್ ಮಾನಿಟರಿಂಗ್, ದಿಸ್ ಇಸ್ ನಾಟ್ ಟೆಲಿಮೆಡಿಸಿನ್. ರಿಮೋಟ್ ಪೇಷಂಟ್ ಮಾನಿಟರಿಂಗ್ ಅಂದರೆ ಏನು? ಇವಾಗ ಸ್ಮಾರ್ಟ್ ಡಿವೈಸಸ್ ಬಂದಿದೆ, ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ವಾಚಸ್. ಸೊ ನಾವು ಸ್ಮಾರ್ಟ್ ವಾಚಸ್ನ ನಾವು ವೇರ್ ಮಾಡಿದ್ರೆ ಅದರಲ್ಲಿ ಏನೇನು ಆಪ್ಷನ್ಸ್ ಇರುತ್ತೆ? ಸೊ ನಮ್ಮ ಹಾರ್ಟ್ B2 ಪಲ್ಸ್ ರೇಟ್ ಎಲ್ಲದನ್ನು ಮಾನಿಟರ್ ಮಾಡ್ತಿರುತ್ತೆ ಅಲ್ವಾ. ಸೊ ಈವನ್ ದಟ್ ಈಸ್ ಒನ್ ಆಫ್ ದಿ ವೇರಿಯಬಲ್ ಡಿವೈಸಸ್. ಸೊ ನಾವು ವೇರಿಯಬಲ್ ಡಿವೈಸಸ್ನ ಹಾಕೊಂಡಾಗ ಇಟ್ ಮಾನಿಟರ್ಸ್ ಆರ್ ಪಲ್ಸ್ ರೇಟ್, ಹಾರ್ಟ್ ಬೀಟ್. ಸೊ ಇದು ಒಂದು ರೋಲ್ ಆಫ್ IT ಇನ್ ಹೆಲ್ತ್. ಅದು ಬಿಟ್ಟರೆ ಏನು ರಿಮೋಟ್ ಪೇಷಂಟ್ ಮಾನಿಟರಿಂಗ್ ಅಂದರೆ, ಇಟ್ ಇಸ್ ಅ ಕೈಂಡ್ ಆಫ್ ಹೋಮ್ ಕೇರ್ ಟೆಲಿ ಹೆಲ್ತ್. ಇದು ಯಾವಾಗ ಕೊಡ್ತಾರೆ ಅಂದರೆ, ಕೆಲವು ಕ್ರಾನಿಕ್ ಪೇಷಂಟ್ಸ್, ಸೊ ಏಜ್ಡ್, ಸೊ ಅವರಿಗೆ ಯಾವಾಗಲೂ ಹಾಸ್ಪಿಟ್ಲಿಗೆ ಬಂದು ಇರೋಕ್ಕಾಗಲ್ಲ ಅಂದಾಗ ಮನೆಯಲ್ಲಿ ಅವ್ರದ್ದು ವೈಟಲ್ಸ್ನೆಲ್ಲ ಮಾನಿಟರ್ ಮಾಡೋದು ಹೇಗೆ? ದಟ್ ಅಲೋಸ್ ಪೇಷಂಟ್ಸ್ ಟು ಯೂಸ್ ವೇರಿಯಬಲ್ಸ್ ಆರ್ ಮೊಬೈಲ್ ಮೆಡಿಕಲ್ ಡಿವೈಸಸ್. ಅವ್ರ ಮನೆಯಲ್ಲೇ ಮೊಬೈಲ್ ಮೆಡಿಕಲ್ ಡಿವೈಸಸ್ ಇಟ್ಟಿರ್ತಾರೆ, ಇನ್ಸ್ಟಾಲ್ ಮಾಡಿರ್ತಾರೆ ಹಾಸ್ಪಿಟಲ್ ಅವರು, ಇಲ್ಲ ಅಂದರೆ ಅವರಿಗೆ ವೇರಿಯಬಲ್ ಡಿವೈಸಸ್ ಕೊಟ್ಟಿರ್ತಾರೆ. ಇಟ್ ಗ್ಯಾದರ್ಸ್ ಪೇಷಂಟ್ಸ್ ಜನರೇಟೆಡ್ ಹೆಲ್ತ್ ಡಾಟಾ ಆ್ಯಂಡ್ ಸೆಂಡ್ ಇಟ್ ಟು ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಫಾರ್ ವರ್ಚುವಲ್ ಮಾನಿಟರಿಂಗ್ ಆ್ಯಂಡ್ ಡಯಾಗ್ನೋಸಿಸ್. ಸೊ ಯಾವಾಗಲೂ 24/7 ಡಾಕ್ಟರ್ ಕಣ್ಮುಂದೆ ಇರೋಕ್ಕಾಗದಲ್ಲ ಇರೋದ್ರಿಂದ, ಸೊ ಅವ್ರದ್ದು ವೈಟಲ್ಸ್ ಪ್ಯಾರಾಮೀಟರ್ಸ್ ಏನೇನಿರುತ್ತೆ ಅದನ್ನೆಲ್ಲ ಮಾನಿಟರ್ ಮಾಡಿ ಆ ಡಾಟಾನ ಡಾಕ್ಟರಿಗೆ ಕಳಿಸ್ತಾ ಇರ್ತಾರೆ. ಸೊ ಅವರು ರೆಗ್ಯುಲರ್ ಆಗಿ ಡಾಕ್ಟರ್ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಡಾಕ್ಟರ್ ಎಲ್ಲೋ ಇರ್ತಾರೆ, ಹಾಸ್ಪಿಟಲಲ್ಲಿ ಇರ್ತಾರೆ, ಪೇಷಂಟ್ಸು ಇನ್ನೆಲ್ಲೋ ಇರ್ತಾರೆ. ಸೊ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಗೊತ್ತಾದಾಗ ಸೊ ಇಮಿಡಿಯೇಟಾಗಿ ಡಯಾಗ್ನೋಸ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ, ಸೊ ದಿಸ್ ಇಸ್ ರಿಮೋಟ್ ಪೇಷಂಟ್ ಮಾನಿಟರಿಂಗ್. ಸೊ ಇದು 3+ 3, ಇನ್ನು ಬೇಕಾದಷ್ಟಿರುತ್ತೆ ಅಪ್ಲಿಕೇಶನ್ಸು, ನಿಮ್ಮ ಪೇಪರ್ನಲ್ಲಿ ಫಿಲ್ ಮಾಡೋಷ್ಟು ನಾನು ಕೊಟ್ಟಿದ್ದೀನಿ, ಆಯಿತಾ. 12.5 marks ಅಥವಾ 15 marks ಕೇಳಿದ್ರೆ ಇಷ್ಟು ಬರೆದ್ರೆ ಸಾಕು. ಸೊ ಅಪ್ಲಿಕೇಶನ್ಸು ಇದು 3+ next 3, ಆಯಿತಾ. ಟೋಟಲ್ 6 applications ಏನಿದೆ ಅದನ್ನು ಮೆನ್ಷನ್, ಇದು
general most used applications in health sector, IT applications in health sector. Okay. Next, ಅವ್ರು ಏನು ಕ್ವೆಶನ್ ಕೇಳಿದ್ದಾರೆ, ರೋಲ್ ಏನು, ರೋಲ್ ಏನು ಅಂದರೆ ಏನೇನು ಅಡ್ವಾಂಟೇಜಸ್ ಆಗುತ್ತೆ, ಏನೇನು ಬೆನಿಫಿಟ್ಸ್ ಆಗುತ್ತೆ, ಆಯಿತಾ, ಏನಕ್ಕೆ ಬೇಕು ಐಟಿ ಇನ್ ಹೆಲ್ತ್ ಸೆಕ್ಟರ್. ಸೊ ರೋಲ್ ಏನು, ಐಟಿ ಇನ್ ಹೆಲ್ತ್ ಕೇರ್ ಡಿಕ್ರೀಸಸ್ ಮೆಡಿಕಲ್ ಎರರ್ಸ್, ಸೊ ಮಿಸ್ಟೇಕ್ಸ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡುತ್ತೆ ಐಟಿ, ಆ್ಯಂಡ್ ಸ್ಟ್ರೆಂಥನ್ಸ್ ದಿ ಎಂಗೇಜ್ಮೆಂಟ್ ಬಿಟ್ವೀನ್ ಪೇಷಂಟ್ಸ್ ಆ್ಯಂಡ್ ಪ್ರೊವೈಡರ್ಸ್. ಪ್ರೊವೈಡರ್ಸ್ ಅಂದರೆ ಇಲ್ಲಿ ಏನು, ಹೆಲ್ತ್ ಕೇರ್ ಪ್ರೊವೈಡರ್ಸ್ ಅಂತ. ಸೊ ಯಾವಾಗಲೂ ರೆಗ್ಯುಲರಾಗಿ ಟಚ್ಚಲ್ಲಿರೋದ್ರಿಂದ ಸೊ ಮೆಡಿಕಲ್ ಎರರ್ಸು ಕಮ್ಮಿ ಆಗುತ್ತೆ, ಪ್ಲಸ್ ಅವ್ರದ್ದು ಏನಿರುತ್ತೆ ಪೇಷಂಟ್ಸ್ ಮತ್ತು ಹೆಲ್ತ್ ಕೇರ್ ಪ್ರೊವೈಡರ್ಸು ಅವ್ರದ್ದು ಎಂಗೇಜ್ಮೆಂಟ್ ಕೂಡ ಸ್ಟ್ರಾಂಗ್ ಇರುತ್ತೆ. ನೆಕ್ಸ್ಟ್, ದ ಡಾಟಾ ಗ್ಯಾದರ್ಡ್ ಗೀವ್ಸ್ ಅ ಗ್ರೇಟರ್ ಪಬ್ಲಿಕ್ ಹೆಲ್ತ್ ಇನ್ಸೈಟ್ಸ್ ಟು ಗೌರ್ಮೆಂಟ್ ಹೆಲ್ತ್ ಏಜೆನ್ಸೀಸ್. ಓಕೆ, ಸೊ ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಏನಿರುತ್ತೆ, ಸೊ ಇವಾಗ ನಮ್ಮದು ಬಿಗ್ ಡಾಟಾ ಹೆಲ್ತ್ ಐ ಡಿ ಇದೆ, ಸೊ ಅದರಿಂದ ಏನಾಗುತ್ತೆ ಗೌರ್ಮೆಂಟ್ ಹೆಲ್ತ್ ಏಜೆನ್ಸಿಗೆ ಒಂದು ನಾರ್ಮಲ್ ಪಿಕ್ಚರ್ ಸಿಗುತ್ತೆ ಪಬ್ಲಿಕ್ ಹೆಲ್ತ್ ಹೇಗಿದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮ್ನಲ್ಲಿ, ಸೊ ಕೋವಿಡ್ ಟೈಮ್ ಇವಾಗ ಅಥವಾ ಯಾವ್ದಾದ್ರು ಒಂದು ಡಿಸೀಸ್ ಬಂತು, ಆ ಡಿಸೀಸ್ ಏನಂದರೆ ಅದು ವೈಡ್ ಸ್ಪ್ರೆಡ್ ಆಗಿ ಎಲ್ಲ ಕಡೆ ಹಬ್ತಾ ಇದೆ ಅಂದಾಗ, ಸೊ ಅದು ರೆಗ್ಯುಲರ್ ಆಗಿ ಬೇರೆ ಬೇರೆ ಪೇಷಂಟ್ಸಲ್ಲಿ ಕಾಣಿಸ್ತದೆ ಅಂದಾಗ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲ ಅವೇನು ಮಾಡ್ತವೆ, ದೇ ವಿಲ್ ಗೆಟ್ ಅಲರ್ಟೆಡ್. ಸೊ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ನೋಟಿಫೈ ಮಾಡ್ತಾರೆ ಈ ಡಿಸೀಸು ತುಂಬ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಅಂತ, ಆಯಿತಾ. ಸೊ ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದಾಗ ಇಟ್ ಈಸ್ ಥ್ರೂ ಐಟಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಇಟ್ ಗಿವ್ಸ್ ಅ ಗ್ರೇಟರ್ ಪಬ್ಲಿಕ್ ಹೆಲ್ತ್ ಇನ್ಸೈಟ್ಸ್, ಆಯಿತಾ, ಇನ್ಸೈಟ್ಸ್ ಅಂದರೆ ಒಳನೋಟ, ಟು ಗೌರ್ಮೆಂಟ್ ಹೆಲ್ತ್ ಏಜೆನ್ಸೀಸ್, ವಿಚ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ಪ್ಲಾನಿಂಗ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ಪಾಲಿಸೀಸ್ ಫಾರ್ ಟ್ರೀಟಿಂಗ್ ಆ್ಯಂಡ್ ಪ್ರಿವೆಂಟಿಂಗ್ ದ ಸ್ಪ್ರೆಡ್ ಆಫ್ ಡಿಸೀಸಸ್. ಆವಾಗ ಗೌರ್ಮೆಂಟ್ ಹಾಸ್ಪಿಟಲ್ಸು ಇನ್ ಜನರಲ್ ಅವ್ರ ಪ್ರೈವೇಟ್ ಅವ್ರಿಗೂ ಕೂಡ ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿರುತ್ತೆ, ಇಟ್ ಟೇಕ್ಸ್ ನೆಸಸರಿ ಪ್ರಿಕಾಷನರಿ ಮೆಷರ್ಸ್ ಆ್ಯಂಡ್ ಸ್ಟೆಪ್ಸ್. ಸೊ ಅದನ್ನು ಎಲ್ಲ ಆಲ್ ಓವರ್ ದ ಸ್ಟೇಟ್ ಅಥವಾ ಕಂಟ್ರಿ ಪ್ರೈವೇಟ್ ಹಾಸ್ಪಿಟಲ್ಸ್ಗೂ ಕೂಡ ಆ ಸರ್ಕ್ಯುಲರ್ಸ್ನ ಕಳಿಸ್ತಾರೆ. ಸೊ ಆವಾಗ ದೇ ಕ್ಯಾನ್ ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ ದಿ ಡಿಸೀಸಸ್. ನೆಕ್ಸ್ಟ್, ಇಂಟರ್ಆಪರೇಬಲ್ ಹೆಲ್ತ್ ರೆಕಾರ್ಡ್ ಸಿಸ್ಟಮ್ಸ್ ಪ್ರೊವೈಡ್ ಫಿಸಿಷಿಯನ್ಸ್ ವಿತ್ ಅಕ್ಯುರೇಟ್ ಪೇಷಂಟ್ ರೆಕಾರ್ಡ್ಸ್ ಆನ್ ಡಿಮ್ಯಾಂಡ್, ಅಲೋಯಿಂಗ್ ದೆಮ್ ಟು ಬೆಟರ್ ಅಂಡರ್ಸ್ಟ್ಯಾಂಡ್ ಅ ಪೇಷಂಟ್ಸ್ ಮೆಡಿಕಲ್ ಹಿಸ್ಟರಿ. ಸೊ ಅದು ಏನು ರೆಕಾರ್ಡ್ ಇರುತ್ತೆ ಪೇಷಂಟ್ ರೆಕಾರ್ಡು, ಅದನ್ನು ನೋಡಿದಾಗ ಕರೆಕ್ಟಾಗಿ ಫಿಸಿಷಿಯನ್ಸ್ ಅಥವಾ ಡಾಕ್ಟರ್ಸಿಗೆ ಗೊತ್ತಾಗುತ್ತೆ ಸೊ ಪೇಷಂಟ್ದು ಮೆಡಿಕಲ್ ಹಿಸ್ಟ್ರಿ ಏನಿದೆ ಅಂತ. ಸೊ ಆವಾಗ ಅವರಿಗೆ ಮುಂದಕ್ಕೆ ಡಯಾಗ್ನೋಸ್ ಮಾಡಿ ಮೆಡಿಸಿನ್ಸ್ ಕೊಡೋದಕ್ಕೂ ಹೆಲ್ಪ್ ಆಗುತ್ತೆ. ಹೆಲ್ತ್ ಕೇರ್ ಪ್ರೊವೈಡರ್ಸ್ ಕ್ಯಾನ್ ಮೋರ್ ಅಕ್ಯುರೇಟ್ಲಿ ಟ್ರೀಟ್ ಪೇಷಂಟ್ಸ್ ಆ್ಯಂಡ್ ಅವಾಯ್ಡ್ ಪ್ರಿಸ್ಕ್ರೈಬಿಂಗ್ ಮೆಡಿಕೇಷನ್ಸ್ ದಟ್ ಮೇ ನೆಗೆಟಿವ್ಲಿ ಇಂಟರಾಕ್ಟ್ ವಿತ್ ಮೆಡಿಕೇಷನ್ಸ್ ದ ಪೇಷಂಟ್ ಇಸ್ ಕರೆಕ್ಟ್ಲಿ ಟೇಕಿಂಗ್. ಇವಾಗ ಕೆಲವು ಸರಿ ಏನಾಗುತ್ತೆ, ಪೇಷಂಟ್ಸು ಒಂದು ಮೆಡಿಕೇಷನ್ಸ್ ತೊಗೊಂತಿರ್ತಾರೆ, ಬಟ್ ಅದರಲ್ಲಿ ಕಾಯಿಲೆ ಕಮ್ಮಿ ಆಗ್ತಿರಲ್ಲ ಅಥವಾ ಇನ್ನೂ ಜಾಸ್ತಿ ಆಗ್ತಿರುತ್ತೆ. ಸೊ ಆವಾಗ ಅವರು ಬೇರೆ ಡಾಕ್ಟರ್ ಹತ್ರ ಹೋಗ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಬೇರೆ ಡಾಕ್ಟರ್ ಹತ್ರ ಹೋದಾಗ ಅವ್ರ ಹೆಲ್ತ್ ಹಿಸ್ಟ್ರಿ ಎಲ್ಲ ನಾವು ಅವ್ರ ಆ ಡಾಕ್ಟ್ರ್ ನೋಡಿದಾಗ ಸೊ ಅವರಿಗೆ ಗೊತ್ತಾಗುತ್ತೆ, ಸೊ ಪ್ರೀವಿಯಸ್ ಡಾಕ್ಟರು ಏನೇನು ಪ್ರಿಸ್ಕ್ರಿಪ್ಷನ್ಸ್ನ ಕೊಟ್ಟಿದ್ರು. ಸೊ ಅದಕ್ಕೆ ಆಪೋಸಿಟ್ ಆಗಿ ನಾನು ಕೊಡಲ್ಲ, ಬಟ್ ಅದಕ್ಕೆ ಸಪ್ಲಿಮೆಂಟ್ ಆಗಿ ಇನ್ನ ಇಂಪ್ರೂವ್ಡ್ ವರ್ಷನ್ ನಾನು ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಡಾಕ್ಟರು. ಸೊ ಹಿ ವಿಲ್ ಪ್ರಿಸ್ಕ್ರೈಬ್ ದ ಮೆಡಿಕೇಷನ್ಸ್ ದಟ್ ವಿಲ್ ನಾಟ್ ನೆಗೆಟಿವ್ಲಿ ಇಂಟ್ರಾಕ್ಟ್ ವಿತ್ ದ ಮೆಡಿಕೇಷನ್ಸ್ ದಟ್ ದ ಪೇಷಂಟ್ ವಾಸ್ ಪ್ರೀವಿಯಸ್ಲಿ ಹ್ಯಾವಿಂಗ್. ಮೆನಿ ಪ್ರೊವೈಡರ್ಸ್ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಕ್ರೋನಿಕ್ ಡಿಸೀಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್. ಕ್ರೋನಿಕ್ ಅಂದರೆ ಲೈಫ್ ಲಾಂಗ್ ಇರೋವಂಥದ್ದು, ಆಯಿತಾ. ಕ್ರೋನಿಕ್ ಡಿಸೀಸ್ ಮ್ಯಾನೇಜ್ಮೆಂಟ್ ಲೈಫ್ ಲಾಂಗ್ ಇರೋವಂಥದ್ದು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಬ್ಲಡ್ ಪ್ರೆಷರು, ಡಯಾಬಿಟಿಸು, ಅದೆಲ್ಲ ಕ್ಯಾನ್ಸರ್, ಅದೆಲ್ಲ ಲೈಫ್ ಲಾಂಗ್ ಇರೋವಂಥದ್ದು. ಪ್ರೋಗ್ರಾಮ್ಸ್ ಫಾರ್ ಎಫೆಕ್ಟಿವ್ಲಿ ಆ್ಯಂಡ್ ಕಾಂಪ್ರಹೆನ್ಸಿವ್ಲಿ ಮ್ಯಾನೇಜಿಂಗ್ ದ ಹೆಲ್ತ್ ಆಫ್ ಪೇಷಂಟ್ಸ್ ವಿತ್ ಕ್ರೋನಿಕ್ ಕಂಡೀಷನ್ ವಿಚ್ ರೆಡ್ಯೂಸಸ್ ದ ನಂಬರ್ ಆಫ್ ಪ್ರಿವೆಂಟಬಲ್ ಹಾಸ್ಪಿಟಲೈಸೇಷನ್ಸ್ ಆ್ಯಂಡ್ ಅಡ್ವರ್ಸ್ ಇವೆಂಟ್. ಕ್ರೋನಿಕ್ ಡಿಸೀಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್ ಅಂದರೆ ಇದನ್ನು ಈ ಅಪೋಲೋ ಗ್ರೂಪ್ಸ್, ಅಪೋಲೋ ಹಾಸ್ಪಿಟಲ್ಸು, ಆಸ್ಟರ್ ಹಾಸ್ಪಿಟಲ್ಸು ಇವರೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಕ್ರೋನಿಕ್ ಇರುವಂಥ ಪೇಷಂಟ್ಸ್ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಿರ್ತಾರೆ. ಸೊ ಇವಾಗ ಆ ಎಲ್ಡರ್ಲಿ ಹೋಮ್ ಕೇರ್ ಪ್ರೋಗ್ರಾಮ್ ಹೇಳಿದ್ನಲ್ಲ ನಾನು, ವೇರಿಯಬಲ್ ಡಿವೈಸಸ್ ಹಾಕ್ಕೊಂಡು, ಸೊ ಇಟ್ ಈಸ್ ಒನ್ ಆಫ್ ದ ಅಜೆಂಡಾ ಅಂಡರ್ ದಿಸ್ ಕ್ರೋನಿಕ್ ಡಿಸೀಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್, ಆಯಿತಾ. ಸೊ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಿರೋದ್ರಿಂದ ಏನಾಗುತ್ತೆ, ಪದೇ ಪದೇ ಹಾಸ್ಪಿಟಲೈಸೇಷನ್ ಆಗೋದು ತಪ್ಪುತ್ತೆ. ಸೊ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲೇ ಟ್ರೀಟ್ಮೆಂಟ್ ಹೋಗಿ ಕೊಡೋಂಥದ್ದು ಅಥವಾ ಅಲ್ಲಿನ ಡಾಕ್ಟರ್ಸ್ಗೆ ಟ್ರೀಟ್ಮೆಂಟ್ ಪ್ರಿಸ್ಕ್ರೈಬ್ ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಸೊ ಈ ಅಪೋಲೋ ಹಾಸ್ಪಿಟಲ್ಸು, ಆಸ್ಟರ್ ಹಾಸ್ಪಿಟಲ್ಸು, ಇಟ್ ಇಸ್ ಅ ಗ್ರೂಪ್, ಇಟ್ ಇಸ್ ಅ ಚೈನ್ ಆಫ್ ಹಾಸ್ಪಿಟಲ್ಸ್. ಇಟ್ ಇಸ್ ನಾಟ್ ಅ ಸಿಂಗಲ್ ಹಾಸ್ಪಿಟಲ್ ಇನ್ ಎನಿ ಒನ್ ಪರ್ಟಿಕ್ಯುಲರ್ ಏರಿಯಾ. ಸೊ ಆಲ್ ಓವರ್ ಇಂಡಿಯಾ ಬೇಕಾದಷ್ಟು ಬ್ರಾಂಚಸ್, ಒಂದು ಸಿಟಿನಲ್ಲೇ ಬೇಕಾದಷ್ಟು ಬ್ರಾಂಚಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಕ್ರೋನಿಕ್ ಡಿಸೀಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್. ಸೊ ಇದೇನು ಮಾಡುತ್ತೆ, ಇಟ್ ಹೆಲ್ಪ್ಸ್ ಇನ್ ರೆಗ್ಯುಲರ್ಲಿ ಮಾನಿಟರಿಂಗ್ ದ ಪೇಷಂಟ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಇಟ್ ರೆಡ್ಯೂಸಸ್ ದ ನಂಬರ್ ಆಫ್ ಪ್ರಿವೆಂಟಬಲ್ ಹಾಸ್ಪಿಟಲೈಸೇಷನ್ಸ್ ಆ್ಯಂಡ್ ಅಡ್ವರ್ಸ್ ಇವೆಂಟ್ಸ್. ತುಂಬ ಹೆಚ್ಚು ಕಮ್ಮಿ ಆಗೋದನ್ನು ತಡೆಯುತ್ತೆ. ನೆಕ್ಸ್ಟ್, ಪೇಷಂಟ್ ಪೋರ್ಟಲ್ಸ್ ಎನೇಬಲ್ ಇಂಡಿವಿಜುವಲ್ಸ್ ಟು ವ್ಯೂ ಮೆಡಿಕಲ್ ಟೆಸ್ಟ್ ರಿಸಲ್ಟ್ಸ್. ಸೊ ಇವಾಗ ಪೇಷಂಟ್ ಪೋರ್ಟಲ್ಸ್ ಅಂದರೆ ನಮ್ಮದು ಆಭಾ ನಂಬರ್. ಸೊ ಅದನ್ನ ನೋಡಿದಾಗ ನಮಗೆ ನೀಟಾಗಿ ಕಾಣಿಸುತ್ತೆ ಮೆಡಿಕಲ್ ಟೆಸ್ಟ್ ರಿಸಲ್ಟ್ಸ್ ಏನು ಅಂತ. ನೆಕ್ಸ್ಟ್, ವಿ ಕ್ಯಾನ್ ಡೌನ್ಲೋಡ್ ಆರ್ ಪೇಷಂಟ್ ಡಾಟಾ, ವಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ದ ಡಾಕ್ಟರ್ಸ್, ವಿ ಕ್ಯಾನ್ ಸ್ಕೆಡ್ಯೂಲ್ ದ ವಿಸಿಟ್ಸ್ ಆ್ಯಂಡ್ ಆಲ್ ವಯ ವೆಬ್ಸೈಟ್ ಅಪ್ಲಿಕೇಶನ್ ಅವರ ಮೊಬೈಲ್ ಆ್ಯಪ್. ಸೊ ವೆಬ್ಸೈಟ್ ಅಪ್ಲಿಕೇಶನ್ನು ವೆಬ್ಸೈಟಲ್ಲಿ ಆದರೂ ಹೋಗಿ ಮಾಡ್ಬೋದು, ಇಲ್ಲಾಂದರೆ ಮೊಬೈಲ್ ಆ್ಯಪಲ್ಲಾದರೂ ಕೂಡ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ದಿಸ್ ಸೇವ್ಸ್ ದ ಟೈಮ್,
ಆ್ಯಂಡ್ ಆಸ್ ವೆಲ್ ಆಸ್ ರೆಡ್ಯೂಸಸ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಫಾರ್ ದಿ ಪೇಷಂಟ್ಸ್. ಆಯಿತಾ? ಸೊ ಜಾಸ್ತಿ ಹೆಲ್ತ್ ಮೇಲೆ ಖರ್ಚು ಮಾಡೋದು ಕಮ್ಮಿ ಆಗುತ್ತೆ. ಸಿ, ರೋಲ್ ಆಫ್ IT ಆನ್ ಹ್ಯೂಮನ್ ಹೆಲ್ತು ನಾವು ಜನರಲ್ ಆಗೂ ಬರಿಬೋದು. ಓಕೆ, ಇಟ್ ಇನ್ಕ್ರೀಸಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಇಟ್ ರೆಡ್ಯೂಸಸ್ ಟೈಮ್, ಸಾರಿ, ಇಟ್ ಸೇವ್ಸ್ ಟೈಮ್, ಇಟ್ ರೆಡ್ಯೂಸಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್, ಆ ಥರ ಎಲ್ಲ ಬರಿಬೋದು. ಆದರೆ ಅಷ್ಟು ಜನರಲ್ ಆಗಿ ಬರೆಯೋದ್ರ ಬದಲು ಪ್ರತಿಯೊಂದೂ ಎಕ್ಸಾಂಪಲ್ ಕೊಟ್ಕೊಂಡು ಈ ಥರ ಬರೆದ್ರೆ ಒಳ್ಳೆಯದು. ಓಕೆ, ಸೊ ಫೈನಲ್ ನಾವೇನೇನು ನೋಡಿದ್ವಿ, ಡೆಫಿನಿಷನ್ ಆಫ್ ಹೆಲ್ತ್ IT ನೋಡಿದ್ವಿ, ನೆಕ್ಸ್ಟು ಎಲ್ಲೆಲ್ಲಿ IT ಹೆಲ್ತ್ ಸಿಸ್ಟಮ್ನಲ್ಲಿ ವರ್ಕ್ ಆಗ್ತಿದೆ ಅದಕ್ಕೆ ನಾವು 6 ಎಕ್ಸಾಂಪಲ್ಸ್ನ ನೋಡಿದ್ವಿ. ನೆಕ್ಸ್ಟ್ ಅವ್ರು ಕೇಳಿದ್ರಲ್ಲ ರೋಲ್ ಆಫ್ IT ಇನ್ ಹ್ಯೂಮನ್ ಹೆಲ್ತ್, ಸೊ ಅದರಿಂದ ಏನು ಮಾಡುತ್ತೆ, ಮೆಡಿಕಲ್ ಎರರ್ಸ್ನ ಡಿಕ್ರೀಸ್ ಮಾಡುತ್ತೆ. ಸೊ ಪಬ್ಲಿಕ್ ಹೆಲ್ತ್ ಇನ್ಸೈಟ್ಸ್ಗೆ ನೀಟಾಗಿ ಗೊತ್ತಾಗುತ್ತೆ ಗೌರ್ಮೆಂಟ್ ಹೆಲ್ತ್ ಏಜೆನ್ಸೀಸ್ಗೆ. ನೆಕ್ಸ್ಟ್ ಇಂಟರ್ಆಪರೇಬಲ್ ಹೆಲ್ತ್ ರೆಕಾರ್ಡ್ಸಿಂದ, ಸೊ ಫಿಸಿಷಿಯನ್ಸ್ ಅಥವಾ ಡಾಕ್ಟರ್ಸ್ಗೆ ಕರೆಕ್ಟಾಗಿ ಪೇಷಂಟ್ಸ್ದು ಕೇಸ್ ಹಿಸ್ಟ್ರಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಟ್ ಅವಾಯ್ಡ್ಸ್ ಗಿವಿಂಗ್ ಅನ್ನೆಸೆಸರಿ ಪ್ರಿಸ್ಕ್ರಿಪ್ಷನ್ಸ್ ಅಥವಾ ಮೆಡಿಸಿನ್ಸ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಕ್ರೋನಿಕ್ ಡಿಸೀಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸಿಂದ ಏನಾಗುತ್ತೆ, ಸೊ ಇಟ್ ರೆಡ್ಯೂಸಸ್ ದಿ ಹಾಸ್ಪಿಟಲೈಸೇಷನ್ಸ್ ಆ್ಯಂಡ್ ಅಡ್ವರ್ಸ್ ಇವೆಂಟ್ಸ್. ಸೊ ಅದು ಯಾವ ಹಾಸ್ಪಿಟಲ್ಸ್ ಮಾಡಿದೆ ಅಂತನೂ ಕೊಟ್ಟಿದ್ದೀನಿ, ಎಕ್ಸಾಂಪಲ್ ಬರ್ಕೊಳ್ಳಿ. ದೀಸ್ ಆರ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್, ಚೈನ್ ಆಫ್ ಹಾಸ್ಪಿಟಲ್ಸ್. ನೆಕ್ಸ್ಟ್ ಪೇಷಂಟ್ ಪೋರ್ಟಲ್ಸ್, ಸೊ ಪೇಷಂಟ್ಸೇ ಕೂಡ, ಸೊ ಅವ್ರ ಕೇಸ್ ಹಿಸ್ಟ್ರಿ ಏನಿದೆ, ಅವ್ರ ಮೆಡಿಕಲ್ ರೆಕಾರ್ಡ್ಸ್ ಏನಿದೆ ಅದನ್ನ ವ್ಯೂ ಮಾಡ್ಬೋದು. ಆಯಿತಾ? ಸೊ ಇದರಿಂದ ಏನಾಗುತ್ತೆ, ಇಟ್ ಸೇವ್ಸ್ ಟೈಮ್ ಆಸ್ ವೆಲ್ ಆಸ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್. ಸೊ ಕನ್ಕ್ಲೂಷನ್ ಏನು, ಸೊ ITಯಿಂದ ನಮಗೆ ಹಾರ್ಮ್ ಅನ್ನೋದಕ್ಕಿಂತ ಅಡ್ವಾಂಟೇಜಸ್ ಅಥವಾ ಬೆನಿಫಿಟ್ಸೇ ಜಾಸ್ತಿ ಇದೆ ಅಲ್ವಾ. ಸೊ ದಸ್ IT ಎನೇಬಲ್ಸ್ ಫಾಸ್ಟರ್, ಇಲ್ಲಿ IT ಇಲ್ಲಾಂದರೆ ಹೆಲ್ತ್ IT ಅಂತಲೇ ನೀವು ಬರಿಬೋದು. ಹೆಲ್ತ್ IT ಎನೇಬಲ್ಸ್ ಫಾಸ್ಟರ್ ಆ್ಯಂಡ್ ಮೋರ್ ಇನ್ಫಾರ್ಮ್ಡ್ ಡಿಸಿಷನ್ಸ್. ಆಯಿತಾ? ಸೊ ಯೋಚನೆ ಮಾಡಿ ಬೇಗ ಬೇಗ ನಿರ್ಧಾರಗಳನ್ನ ತೊಗೊಬೋದು ಕನ್ಸರ್ನಿಂಗ್ ಹೆಲ್ತ್ ರಿಲೇಟೆಡ್ ರಿಸ್ಕ್ಸ್. ನೆಕ್ಸ್ಟು, ವ್ಯಾಲ್ಯೂಯಬಲ್ ಹೆಲ್ತ್ ಡಾಟಾ ಹ್ಯಾಸ್ ಮೇಡ್ ಇಟ್ ಪಾಸಿಬಲ್ ಟು ಕಾಂಬ್ಯಾಟ್ ಡಿಸೀಸಸ್ ಆ್ಯಂಡ್ ಇಂಪ್ರೂವ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಹೆಲ್ತ್ ಡಾಟಾ, ಹೋಲ್ ಪಬ್ಲಿಕ್ದು ಹೆಲ್ತ್ ಡಾಟಾ ಗೊತ್ತಿರಬೇಕಾದ್ರೆ, ನಾನು ಹೇಳ್ದಂಗೆ ಎಪಿಡೆಮಿಕ್ಸ್ ಅಥವಾ ಪ್ಯಾಂಡೆಮಿಕ್ಸ್, ಕೋವಿಡ್ ಬಂತಲ್ಲ ಪ್ಯಾಂಡೆಮಿಕ್ಕು ಅಥವಾ ಎಪಿಡೆಮಿಕ್ಸ್, ಇವಾಗ ಮಲೇರಿಯಾ ಎಲ್ಲ ಒಂದು ಕಡೆಯಿಂದ ಒಂದು ಕಡೆಗೆ ಸ್ಪ್ರೆಡ್ ಆಗ್ತಿದೆ, ಇದನ್ನೆಲ್ಲ ನಾವು ತಡೆಗಟ್ಬೋದು. ಆಯಿತಾ? ಸೊ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಯಾವಾಗ ಕಮ್ಮಿ ಆಗುತ್ತೆ ಅಂದರೆ, ಪ್ರತಿಯೊಬ್ಬ ಮನುಷ್ಯ ಅವ್ರ ಲೈಫ್ ಟೈಮ್ನಲ್ಲಿ, ಸೊ ಹೆಲ್ತ್ ಮೇಲೆ ಎಷ್ಟು ಮಟ್ಟಿಗೆ ಖರ್ಚು ಮಾಡ್ತಾರೆ ಅವ್ರ ಕಡೆಯಿಂದ, ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್, ದಟ್ ಈಸ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಟುವರ್ಡ್ಸ್ ಹ್ಯೂಮನ್ ಹೆಲ್ತ್. ಆಯಿತಾ? ಸೊ ಅದನ್ನು ಕಮ್ಮಿ ಮಾಡ್ಬೋದು, ಇಟ್ ಸೇವ್ಸ್ ಟೈಮ್, ಅ ಪರ್ಸನ್ ವಿಲ್ ಬಿ ಮೋರ್ ಹೆಲ್ದಿ. ಸೊ ಇದೆಲ್ಲ ಆದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ರೋಲ್ ಆಫ್ IT ಇನ್ ಹ್ಯೂಮನ್ ಹೆಲ್ತ್. ಸೊ ಹ್ಯೂಮನ್ ಹೆಲ್ತ್ ಅಂತಲೇ ಕೇಳಿರೋದ್ರಿಂದ, ಸೊ ನೀವು ಬರೀ ಅದನ್ನೇ ಬರೀರಿ, ರಿಲೇಟೆಡ್ ಟು ವೆಟರ್ನರಿ ಸೈನ್ಸ್ ಅದೆಲ್ಲ ಏನು ಬರೆಯೋಕ್ಕೆ ಹೋಗ್ಬೇಡಿ. ಸೊ ಇವತ್ತು ನಾವು ಒಂದು ಸೈನ್ಸ್ ಟಾಪಿಕ್ನ ನೋಡಿದ್ದೀವಿ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಜಿಯೋಗ್ರಫಿ ಟಾಪಿಕ್ನ ಮತ್ತೆ ನೋಡೋಣ. ಸೊ 2014 ಪೇಪರ್ ಸೈನ್ಸ್, ಇಟ್ ಇಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್, ಯಾಕಂದರೆ 250 ಮಾರ್ಕ್ಸ್ಗೂ ಕೂಡ ಸೈನ್ಸೇ ಇದೆ. ಅದರಲ್ಲಿ ನಾನು ಕೆಲವು ಕ್ವೆಶನ್ಸ್ ಏನಿದೆ ಔಟ್ಡೇಟೆಡ್ ಆಗಿರುತ್ತೆ, ಫಾರ್ ಎಕ್ಸಾಂಪಲ್ ವಾಟ್ ಆರ್ ರಿನ್ಯೂಬಲ್ ಆ್ಯಂಡ್ ನಾನ್ ರಿನ್ಯೂಬಲ್ ರಿಸೋರ್ಸಸ್, ಸೊ ಆ ಥರದ್ದೆಲ್ಲ ನಾನು ಕ್ವೆಶನ್ ಟಚ್ ಮಾಡಲ್ಲ. ಏನಾದರೂ ಪ್ರೆಸೆಂಟ್ ಡೇ ಅಪ್ಲಿಕೇಶನ್ಗೆ ರಿಲೇಟ್ ಆಗಿರೋವಂಥದ್ದು, ಸೊ ಅದು ಯಾವತ್ತಿದ್ರೂ ಟ್ರೆಂಡಿಂಗಲ್ಲಿ ಇರುತ್ತೆ ಕ್ವೆಶನ್ನು ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಸೆಷನಲ್ಲಿ ಐ ಬಿ ಡಿಸ್ಕಸಿಂಗ್ ಜಿಯೋಗ್ರಫಿ ರಿಲೇಟೆಡ್ ಕ್ವೆಶನ್. ಸೊ ಕೀಪ್ ಆನ್ ಪ್ರಾಕ್ಟಿಸಿಂಗ್ ಆನ್ಸರ್ ರೈಟಿಂಗ್, ಸ್ಟಡಿ ವೆಲ್.